ಅವರಿನ್ನೂ ಸ್ಕೂಲ್ಗೆ ಹೋಗೋ ಬಾಲಕರು. ದಿನಕ್ಕೆ 50 ರೂಪಾಯಿ ಪಾಕೆಟ್ ಮನೆ ಸಿಕ್ಕರೆ ಸಾಕು ಅನ್ಕೊಳ್ತಿದ್ದ ಅವರ ಅಕೌಂಟ್ಗೆ ಕೋಟಿ ಕೋಟಿ ಹಣ ಬಂದ್ಬಿದ್ದಿದೆ. ಹಾಗಾದ್ರೆ ಆ ಹಣ ಹಾಕಿರೋದಾದ್ರೂ ಯಾರು ಅಂತ ಕೇಳ್ತೀರಾ? ಹೇಳ್ತೀವಿ ಈ ಸ್ಟೋರಿಲಿ. ಎಸ್, ತಾವಾಯ್ತು ತಮ್ ಕೆಲ್ಸ ಆಯ್ತು ಅಂತಿದ್ದ ಈ ಇಬ್ಬರು ಸ್ಕೂಲ್ ಹುಡುಗರ ಅಕೌಂಟ್ ನಲ್ಲಿ ದುಡ್ಡಿನ ಹೊಳೆಯೇ ಹರಿದಿದೆ. ಬಿಹಾರದ ಕತಿಹಾರ್ ಜಿಲ್ಲೆಯ ಬಗೌರಾ ಪಂಚಾಯತ್ನ ಪಾಸ್ಟಿಯಾ ಗ್ರಾಮದ ಬಾಲಕರಾದ ಗುರುಚಂದ್ರ ವಿಶ್ವಾಸ್ ಮತ್ತು ಅಸಿಟ್ ಕುಮಾರ್ ತಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಕೋಟಿ ಕೋಟಿ ಹಣ ಇರೋದನ್ನ ನೋಡಿ ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದ್ರೆ ಇವರಿಬ್ಬರ ಅಕೌಂಟ್ ನಲ್ಲಿದ್ದದ್ದು ಬರೋಬ್ಬರಿ 960 ಕೋಟಿ ರೂಪಾಯಿ. ಸ್ಕಾಲರ್ಶಿಪ್ ಗಾಗಿ ಮಾಡಿಸಲಾಗಿದ್ದ ಈ ಅಕೌಂಟ್ ನಲ್ಲಿ ಈ ಬಾರಿ ಸರ್ಕಾರದಿಂದ ಯೂನಿಫಾರ್ಮ್ ಖರೀದಿಗೆ ಹಣ ಬರಬೇಕಿತ್ತು. ಇದರ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಬ್ಯಾಂಕ್ಗೆ ಹೋಗಿದ್ದ ಈ ಬಾಲಕರು ತಮ್ಮ ಅಕೌಂಟ್ ನಲ್ಲಿ ಇಷ್ಟೊಂದು ಬ್ಯಾಲೆನ್ಸ್ ನೋಡಿ ಶಾಕ್ ಆಗಿದ್ದಾರೆ. ಮೊದಲು ಪ್ರಿಂಟಿಂಗ್ ಮಿಸ್ಟೇಕ್ ಇರಬಹುದು ಅಂತ ಅಂದ್ಕೊಂಡು ಸುಮ್ಮನಾಗಿದ್ರು. ಆದ್ರೆ ಮತ್ತೊಮ್ಮೆ ಪರಿಶೀಲನೆ ನಡೆಸಿದಾಗ ಒಬ್ಬನ ಅಕೌಂಟ್ ನಲ್ಲಿ 60 ಕೋಟಿ, ಮತ್ತೊಬ್ಬನ ಅಕೌಂಟ್ ನಲ್ಲಿ 900 ಕೋಟಿ ರೂಪಾಯಿ ಹಣ ಇರೋದು ಪಕ್ಕಾ ಆಗಿದೆ. ಆದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಇವರ ಖಾತೆಗೆ ಜಮಾ ಮಾಡಿದ್ದಾದ್ರೂ ಯಾರು ಅನ್ನೋದು ಮಾತ್ರ ಇನ್ನು ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಮಧ್ಯೆ ಬಾಲಕರ ಬ್ಯಾಂಕ್ ಖಾತೆಯಿಂದ ಒಂದು ನಯಾ ಪೈಸೆಯೂ ಡ್ರಾ ಆಗದಂತೆ ಬ್ಯಾಂಕ್ ತಡೆದಿದೆ. ಹಾಗೆಯೇ ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು ಅನ್ನೋ ಬಗ್ಗೆಯೂ ಸದ್ಯ ತನಿಖೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಟಿವಿ. ಈ ಸ್ಟೋರಿ ನೋಡಿದ್ರಲ್ಲ, ನಿಮ್ಮ ಅನಿಸಿಕೆನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.